ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿರೆಗ್ಯುಲೇಷನ್ ಸೆಕ್ಟರ್ಸ್ ಅಲ್ಲಿ ಉದಾರೀಕರಣದ ವಲಯಗಳಲ್ಲಿ ಹಣಕಾಸಿನ ವಲಯ ಅಂದ್ರೆ ಮಾನಿಟರಿ ಸಿಸ್ಟಮ್ ಬಗ್ಗೆ, ಅಂತಂದ್ರೆ ಮಾನಿಟರಿ ಸಿಸ್ಟಮ್ ಅಲ್ಲಿ ಯಾವಿತ್ತು, ಏನೇನು ರಿಫಾರ್ಮ್ಸ್ ನ ತಂದ್ರು, ಹಣಕಾಸಿನ ವಲಯದ ಸುಧಾರಣೆಗಳ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಟ್ಯಾಕ್ಸ್ ರಿಫಾರ್ಮ್ಸ್, ತೆರಿಗೆ ಸುಧಾರಣೆಗಳು ಅನ್ನೋ ಕಾನ್ಸೆಪ್ಟ್ ನ ತಿಳ್ಕೊಂಡು, ಟ್ಯಾಕ್ಸ್ ಅಂದ್ರೆ ಏನು, ಬೇಸಿಕಲಿ ತೆರಿಗೆ ಅಂತಂದ್ರೆ ಏನು, ಏನು ತಿಳ್ಕೊಂಡಿದ್ವಿ ನಾವು. ಗೌರ್ಮೆಂಟ್ ಗೆ ನಾವೇನು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅಂತಂದ್ರೆ ಯಾವುದೇ ರೀತಿಯ ನಿರೀಕ್ಷೆಯ ಮಾಡಿದ್ರ ಏನ್ ಗೊತ್ತಿಲ್ಲ, ನಮ್ಮ ಇನ್ಕಮ್ ಅಲ್ಲಿ ಒಂದು ಪಾಟ್ ನ ಕಟ್ತೀವಿ, ಅದನ್ನ ನಾವು ಟ್ಯಾಕ್ಸ್ ಅಂತ ಕರಿತೀವಿ. ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವ, ಬೈಕ್ ಅಲ್ಲಿ ಹೋಗ್ತಾ ಇದ್ದೆ, ರಾಂಗ್ ರೂಟ್ ಅಲ್ಲಿ ಬೇರೆ ಹೋಗ್ತಿದ್ದೆ, ಬೇರೆ ಹೆಲ್ಮೆಟ್ ಹಾಕಿಲ್ಲ, ಈಗಿನ ಪರಿಸ್ಥಿತಿ ಮಾಸ್ಕ್ ಬೇರೆ ಹಾಕೊಂಡಿಲ್ಲ, 500 ರೂಪಾಯಿ ಫೈನ್ ಹಾಕಿದ, ಆ 500 ರೂಪಾಯಿ ಫೈನ್ ನಾನು ಕಟ್ಟಿದೆ, ಬಟ್ ಅದು ನನ್ನ ರಿಟರ್ನ್ ಬರುತ್ತಾ, ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ರಿಟರ್ನ್ಸ್ ಬರುತ್ತೆ ಅಂತ. ಸೊ ಈ ರೀತಿ ಯಾವುದೇ ರಿಟರ್ನ್ಸ್ ಬರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ ಅಂದ್ರೆ ನಮಗೆ ಅದು ಮರುಪಾವತಿ ಆಗುತ್ತೆ ಅನ್ನೋ ನಿರೀಕ್ಷೆಯಿಂದ ಮಾಡದೆ ಸರ್ಕಾರಕ್ಕೆ ಏನು ನಮ್ಮ ಆದಾಯ ಇನ್ಕಮ್ ಅಲ್ಲಿ ಒಂದು ಪಾಟ್ ಒಂದು ಭಾಗವನ್ನ ಕಟ್ತೀವಿ, ಅದನ್ನ ನಾವು ತೆರಿಗೆ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಟ್ಯಾಕ್ಸ್ ಅಲ್ಲಿ ನಾವು 2 ಟೈಪ್ಸ್ ನೋಡ್ತೀವಿ, ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸಸ್ ಅಂತಂದ್ರೆ ಈಗ ಒಬ್ಬ ಪರ್ಸನ್ ಇದ್ದಾರೆ, ಈಗ ನಾನಿಮ್ಮ ರೂಲ್ಸ್ ನ ಬ್ರೇಕ್ ಮಾಡಿದೆ, ಸೊ ಡೈರೆಕ್ಟ್ ಆಗಿ ನನ್ನ ಮೇಲೆ ಟ್ಯಾಕ್ಸ್ ಹಾಕೋದಕ್ಕೆ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಇಂಡಿವಿಜುವಲ್ ಇನ್ಕಮ್ ಮೇಲೆ ಆಗಿರ್ಬೋದು, ಇಲ್ಲ ಕಾರ್ಪೊರೇಟ್ ಟ್ಯಾಕ್ಸಸ್ ಆಗಿರ್ಬೋದು, ಇಲ್ಲ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಒಂದು ಕಂಪನಿ ಅನ್ನೋದು ಏನಿದೆ ಅದರ ಪ್ರಾಫಿಟ್ ಮೇಲೆ ನಾವೇನು ಟ್ಯಾಕ್ಸ್ ನ ಹಾಕ್ತೀವಿ, ಅದನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅದೇ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಪರೋಕ್ಷ ತೆರಿಗೆಗಳು ಅಂತಂದ್ರೆ ಕಮಾಡಿಟೀಸ್ ಮೇಲೆ ನಾವು ಏನು ಟ್ಯಾಕ್ಸ್ ನ ಹಾಕ್ತೀವಿ ಅಂದ್ರೆ ಸರಕು ಮತ್ತು ಸೇವೆಗಳ ಮೇಲೆ GST ಅಂತ ನಾವೇನ್ ಕರಿತೀವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ GST ಬರೋದಕ್ಕಿಂತ ಮುಂಚೆ, ಬಿಫೋರ್ 2016 ಮುಂಚೆ ವ್ಯಾಟ್ ಅನ್ನೋದು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು, ಈ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇಂದ ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಏನು ಟ್ಯಾಕ್ಸ್ ಪೇ ಮಾಡ್ತೀವಿ, ಏನು ತೆರಿಗೆ ಹಾಕಿಸ್ತೀವಿ, ಆ ತೆರಿಗೆ ಅನ್ನೋದು ಡಬಲ್ ಆಗುತ್ತೆ. ಆದ ಕಾರಣ GST ನ 2016 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಮೂಲಕ ಈ ವ್ಯಾಟ್ ನ ಅಬಾಲಿಷ್ ಮಾಡಿದೆ. ಇಲ್ಲಿ ಟ್ಯಾಕ್ಸ್ ರಿಫಾರ್ಮ್ಸ್ ತೆರಿಗೆ ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಟ್ಯಾಕ್ಸ್ ಅನ್ನೋದು ತಿಳ್ಕೊಂಡಿದ್ದೀವಿ, ನಮ್ಮ ಇನ್ಕಮ್ ನಲ್ಲಿ ಒಂದು ಫಾರ್ಮ್ ನ
ಎರಡನ್ನೂ ಸೇರಿಸಿ ನಾವು ಫಿಸಿಕಲ್ ಪಾಲಿಸಿಯನ್ನ ಕನ್ಸಿಡರ್ ಮಾಡ್ತೀವಿ. ಕೋಶೀಯ ನೀತಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಗವರ್ಮೆಂಟ್ ಗೆ ಇನ್ಕಮ್ ಬರ್ತಾ ಇದೆ, ದೆನ್ ಅದಕ್ಕೇನು ಎಕ್ಸ್ಪೆಂಡಿಚರ್ ಮಾಡ್ತೀವಿ. ಸಪೋಸ್ ಗವರ್ಮೆಂಟ್ ಗೆ ಇನ್ಕಮ್ ಕಡಿಮೆ ಬಂತು, ಎಕ್ಸ್ಪೆಂಡಿಚರ್ಸ್ ಅನ್ನ ಜಾಸ್ತಿ ಆಯ್ತು, ಏನ್ ಮಾಡ್ತಾರೆ? ಕ್ರೆಡಿಟ್ ನ ತಗೋತಾರೆ. ಯಾರು ಕ್ರೆಡಿಟ್ ಕೊಡ್ತಾರೆ? ಔಟ್ ಆಫ್ ಕಂಟ್ರೀಸ್ ಇಂದ ಕ್ರೆಡಿಟ್ ತಗೋಬಹುದು, ಇಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ಬ್ಯಾಂಕ್ಸ್ ಆರ್ಬಿಐ ಆಗಿರ್ಬೋದು, ಇಲ್ಲ ಬೇರೆ ಬ್ಯಾಂಕ್ಸ್ ಏನೇನಿದೆ ನಾವು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಬ್ಯಾಂಕ್ಸ್ ಗಳಿಂದ ಎಲ್ಲ ಕೂಡ ಕ್ರೆಡಿಟ್ ನ ತಗೋಬಹುದು. ಸಪೋಸ್ ಇನ್ಕಮ್ ಜಾಸ್ತಿ ಬರ್ತಿದೆ, ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಿದೆ ಅಂದ್ರೆ ಗವರ್ಮೆಂಟ್ ಏನ್ ಮಾಡುತ್ತೆ? ಈ ದುಡ್ಡನ್ನ ಬೇರೆ ಕಂಟ್ರೀಸ್ ಜೊತೆ ರಿಲೇಶನ್ಶಿಪ್ಸ್ ನ ಡೆವಲಪ್ ಮಾಡ್ಲಿಕ್ಕೆ, ಈಗ ತುಂಬಾ ಚಿಕ್ಕ ಪುಟ್ಟ ಕಂಟ್ರಿಗಳು ಇರುತ್ತಪ್ಪ, ನೇಪಾಳ ಆಗಿರ್ಬೋದು, ಭೂಟಾನ್ ಆಗಿರ್ಬೋದು, ಅಫ್ಘಾನಿಸ್ತಾನ್ ಆಗಿರ್ಬೋದು, ಪಾಕಿಸ್ತಾನ್ ಆಗಿರ್ಬೋದು, ಇಲ್ಲ ಶ್ರೀಲಂಕಾ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಇಂತಹ ಕಂಟ್ರೀಸ್ ಗೆಲ್ಲ ಸಾಲ ಕೊಡ್ತೀವಿ. ಇಲ್ಲ ನಾವು ಅವ್ರಿಗೆ ದೇಣಿಗೆ ಅಂತಂದ್ರೆ ಸಹಾಯ ಧನಗಳನ್ನ ಕೊಡ್ತೀವಿ ಅಂದ್ರೆ ಅದನ್ನ ಮತ್ತೆ ನಾವು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋಣ. ಈ ರೀತಿ ಎಲ್ಲ ಕೊಡಬಹುದು. ಅಂದ್ರೆ ಇಲ್ಲಿ ಗವರ್ಮೆಂಟ್ ಏನ್ ಇನ್ಕಮ್ ಬರುತ್ತೆ, ನಿಮ್ಗೆ ಏನ್ ಎಕ್ಸ್ಪೆಂಡಿಚರ್ ಆಗ್ತದೆ, ಅದೆರಡನ್ನೂ ಕೂಡ ನಾವು ಸೇರಿಸಿ ಫಿಸಿಕಲ್ ಪಾಲಿಸಿ ಆಫ್ ಗವರ್ಮೆಂಟ್ ಫಿಸಿಕಲ್ ಪಾಲಿಸಿ ಸರ್ಕಾರದ ಕೋಶೀಯ ನೀತಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರಲ್ಲಿ ಏನ್ ರಿಫಾರ್ಮ್ಸ್ ತಗೊಂಡ್ಬಂತು, ಹಿಂದೆ ಏನಿತ್ತು ಅಂತಂದ್ರೆ ಜಸ್ಟ್ ಇಲ್ಲಿ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ನೋಡಿದ್ವಿ. ಡೈರೆಕ್ಟ್ ಟ್ಯಾಕ್ಸಸ್ ಈಗ ನೂರು ರೂಪಾಯಿ ಬರ್ತಾ ಇದೆಯಪ್ಪ, ಈ 100 ರೂಪಾಯಿ ಮೇಲೆ ನೀವು 2% ಟ್ಯಾಕ್ಸ್ ಅಂತ ತಗೊಂಡ್ರೆ 20 ರೂಪೀಸ್ ನನ್ನ ಗವರ್ಮೆಂಟ್ ಗೆ ಟ್ಯಾಕ್ಸ್ ಆಗಿ ಪೇ ಮಾಡಬೇಕಾಗುತ್ತೆ. ನನಗೆ 80 ರೂಪಾಯಿ ಬಿಕ್ಕುತ್ತೆ, ನನ್ಗೆ ಅವಾಗ ಅನ್ಸುತ್ತೆ ಅಂದ್ರೆ ನನ್ನ ಮೇಲೆ ಖರ್ಚು ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ ಗವರ್ಮೆಂಟ್, ಆದ್ರೆ 2% ಟ್ಯಾಕ್ಸ್ ನ ಹಾಕ್ತಿದೆ. ಸೊ ನಾನು ಈ ಆದಾಯ ತೋರಿಸೋದು ಬೇಡ ಅಂತಂದ್ರೆ ಹೇಳ್ಕೊಳ್ಳೋದು ಬೇಡ ನನ್ನ ಇನ್ಕಮ್ ಬರ್ತಿದೆ ಅಂತ. ನಾನು ಒಂದು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ ಸೇವಿಂಗ್ಸ್ ಆಗಿ, ದೆನ್ ಇನ್ನೊಂದು ಯಾರು ಹೇಳ್ಕೊಳ್ಳೋ ನನ್ನ ಇನ್ಕಮ್ ಬರ್ತಿದೆ ಅಂತ. ಸೊ ಈ ಇನ್ಕಮ್ ನಾನು ಏನ್ ಮಾಡ್ತೀನಿ, ಊರುಗಳಲ್ಲಿ ಸಾಲ ಇಂಟ್ರೆಸ್ಟ್ ಗೆ ಕೊಡ್ತೀನಿ ಸಾಲವಾಗಿ. ಸೊ ಈ ರೀತಿ ಮಾಡಿದಾಗ ಇನ್ಕಮ್ ಬರ್ತಾನೆ ಇಲ್ಲ ಅಂತ ಗವರ್ಮೆಂಟ್ ಗೆ ಹೇಳ್ಕೊತಿರ್ಬೇಕಂದ್ರೆ ಟ್ಯಾಕ್ಸ್ ಯಾವ ರೀತಿ ಆಗುತ್ತೆ? ಈಗ ನನ್ನ ಸ್ಯಾಲ್ರಿ ನನ್ಗೆ ಬರ್ತಕ್ಕಂಥ ಸ್ಯಾಲ್ರಿ ಅನ್ನೋದು ಬ್ಯಾಂಕ್ ಅಕೌಂಟ್ ಗೆ ಬೀಳುತ್ತೆ ಪರ್ ಮಂತ್. ಸೊ ನಾನು ಅಲ್ಲಿಂದ ಡ್ರಾ ಮಾಡ್ತೀನಿ. ಸೊ ಗವರ್ಮೆಂಟ್ ಗೆ ಒಂದು ಲೆಕ್ಕ ಇದೆ, ಸುಮ್ಮನೆ ಅನ್ನೋದು ಇವರು. ಸೊ ಇವ್ರಿಗೆ ಪರ್ ಮಂತ್ ಇಷ್ಟು ಸ್ಯಾಲ್ರಿ ಬರುತ್ತೆ, ಸೊ ಇವ್ರ ಮೇಲೆ ಪರ್ ಎಷ್ಟು ಇನ್ಕಮ್ ಟ್ಯಾಕ್ಸ್ ಹಾಕ್ಬೇಕು ಅಂತ ಒಂದು ರೆಕಾರ್ಡ್ ಇರುತ್ತೆ. ಅದೇ ನಾನು ಬರ್ತಿದ್ದಂಥ ಸ್ಯಾಲ್ರೀಸ್ ನ ನಾವು ಬ್ಯಾಂಕ್ಸ್ ಗೆ ಹಾಕ್ತೀರ ಡೈರೆಕ್ಟ್ ಆಗಿ ಕ್ಯಾಶ್ ತಗೊಂಡ್ರೆ ಯಾವ ರೀತಿ ಲೆಕ್ಕ ಸಿಗುತ್ತೆ? ನನಗೂ ಒಂಚೂರು ಭಯ ಇಲ್ಲ, ಡೈರೆಕ್ಟ್ ಆಗಿ ಬ್ಯಾಂಕ್ ಗೆ ಹಾಕಿದ್ರೆ ನಾನು ಟ್ಯಾಕ್ಸ್ ಕಟ್ಟಬೇಕಾಗಿ ಅಲ್ಲಿಂದ ಬಂದ ರಾಮಾಯಣ ಇದು ಅಂತ ಹೇಳ್ಬಿಟ್ಟು ನಾನು ಅನೌನ್ಸ್ ಮಾಡ್ಕೊಳ್ಳೋದು ನನ್ನ ಸ್ಯಾಲ್ರಿ ಸಿಗ್ತಾ ಇದೆ ಅಂತ. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ತೆರಿಗೆ ಕಳ್ಳರು ಅಂತ ನಾವೇ ತಿಳ್ತೀವಿ, ತೆರಿಗೆಗಳಿಂದ ತಪ್ಪಿಸ್ಕೊಂಡು ಬ್ಲಾಕ್ ಮನಿ ಇದನ್ನೆಲ್ಲ ಕೇಳಿರ್ತೀರ ಅನ್ಸುತ್ತೆ. ನೋಟ್ ಎಲ್ಲ ಬ್ಯಾನ್ ಆಯಿತು, ಡಿಮಾನಿಟೈಸೇಷನ್ ಅಂತ ಕರ್ತೀವಿ, ಹಣದ ಅಪಮೌಲ್ಯ ಅಂತ ಕರ್ತೀವಿ, ಹಣನ ಎಕಾನಮಿಯಿಂದ ಮನಿನ ವಾಪಸ್ ಪಡ್ಕೊಂಡು ಬ್ಯಾಕ್ ತಗೊಂಡು ಕನ್ಸಿಡರ್ ಮಾಡ್ತೀವಿ. ಯಾಕೆ ಈ ರೀತಿ ಎಲ್ಲ ಮಾಡ್ತಾರೆ ಅಂತಂದ್ರೆ, ಈ ರೀತಿ ಯಾರು ತೆರಿಗೆ ಕಳ್ಳರು ಇರ್ತಾರೆ ಅಂತಂದ್ರೆ ಟ್ಯಾಕ್ಸ್ ನ ಪೇ ಮಾಡಿದಿರೋ ಅಮೌಂಟ್ ನ ಯಾರು ಎಂಜಾಯ್ ಮಾಡ್ತಿರ್ತಾರೆ ಅಂತವ್ರನ್ನೆಲ್ಲ ಕೂಡ ಟ್ಯಾಕ್ಸ್ ಗ್ರೌಂಡ್ ಗೆ ತರಬೇಕು ಅಂತಂದ್ರೆ ಟ್ಯಾಕ್ಸಸ್ ಏನ್ ಹೆವಿ ಇತ್ತು ಆ ಟ್ಯಾಕ್ಸಸ್ ನ ಕಡಿಮೆ ಮಾಡೋದು. ಕಡಿಮೆ ಮಾಡಿದ್ರೆ ಎಲ್ಲ ಹೇಳ್ಕೊತಾರಲ್ಲ ನನ್ನ ಇಷ್ಟು ಅಮೌಂಟ್ ಇದೆ. ಇನ್ನೊಂದೇನು ಗೊತ್ತಾ, ಈಗಲೂ ಕೂಡ ಅಷ್ಟೇ, ಯಾರು ತಮ್ಮ ಇನ್ಕಮ್ ನ ಡೈರೆಕ್ಟ್ ಆಗಿ ಹೇಳ್ಕೊತಾರಲ್ಲ ನನಗೆ ಇಷ್ಟೊಂದು ಇನ್ಕಮ್ ಬರ್ತಾ ಇದೆ ಪರ್ ಇಯರ್, ಇಷ್ಟೆಲ್ಲ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಥವಾ ನನ್ಗೆ ಇಷ್ಟೊಂದು ಪ್ರಾಪರ್ಟಿ ಇದೆ ಅಂತ ಯಾರು ಹೇಳ್ಕೊತಾರೋ ಅವ್ರಿಗೆ ಟ್ಯಾಕ್ಸ್ ಒಂದು ಕನ್ಸೆಷನ್ ಇದೆ. ಸೊ ಈ ರೀತಿಯೆಲ್ಲ ಮಾಡಿದ್ರೆ ಟ್ಯಾಕ್ಸ್ ಅಲ್ಲಿ ರಿಫಾರ್ಮ್ಸ್ ಮಾಡಿದ್ರೆ ಜಾಸ್ತಿ ಜನ ತೆರಿಗೆಯನ್ನು ಪೇ ಮಾಡೋದಾದ್ರೆ ಗವರ್ಮೆಂಟ್ಗೆ ಇನ್ಕಮ್ ಜಾಸ್ತಿ ಬರುತ್ತೆ, ಕಡಿಮೆ ಬರುತ್ತಾ? ಜಾಸ್ತಿ ಬರುತ್ತೆ. ತೆರಿಗೆನ ಕಟ್ಟೋರು ಜಾಸ್ತಿ ಜನ ಇದ್ದಾರೆ ಅಂತಂದ್ರೆ ಸರ್ಕಾರ ಕೊಡ್ತಕ್ಕಂಥ ಆದಾಯ ಅನ್ನೋದು ಜಾಸ್ತಿ ಆಗುತ್ತೆ. ದೆನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ಸ್ ನ ಅನ್ನೋದು ಸರ್ಕಾರ ಏನ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ರಿಫಾರ್ಮ್ಸ್ ತಂದ್ರು. ಯಾವ ರೀತಿ ರಿಫಾರ್ಮ್ಸ್ ತಂದ್ರು? ಏನ್ ಇನ್ಕಮ್ ಟ್ಯಾಕ್ಸಸ್ ಅನ್ನೋದು ಜಾಸ್ತಿ ಇತ್ತು ಆ ಇನ್ಕಮ್ ಟ್ಯಾಕ್ಸಸ್ ನ ಕಡಿಮೆ ಮಾಡಿ ಯಾರು ಸ್ವಯಂ ಘೋಷಣೆ ಮಾಡ್ಕೊಂತಾರೋ ಅಂತಂದ್ರೆ ತಮ್ಮಷ್ಟು ತಾವೇನು ಅಂದ್ರೆ ಇಷ್ಟು ಇನ್ಕಮ್ ಇದೆ ಅಂತ ಅನೌನ್ಸ್ ಮಾಡ್ಕೊಂತಾರೋ ಅವ್ರಿಗೆ ಟ್ಯಾಕ್ಸ್ ಅಲ್ಲಿ ಕೆಲವೊಂದು ಕನ್ಸೆಷನ್ ಕೊಡೋದು. ಈ ರೀತಿ ಅದೇ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ನಾವೇನ್ ಕನ್ಸರ್ನ್ ಮಾಡಿದ್ವಿ, ಅಥವಾ ಒಂದು ಬಿಸ್ನೆಸ್ ಎಂಟರ್ಪ್ರೆನರ್ ಇದ್ದಾರೆ ಅಂತಂದ್ರೆ ಅವರ ಪ್ರಾಫಿಟ್ ಮೇಲೆ ಏನ್ ಟ್ಯಾಕ್ಸ್ ಹಾಕ್ತಿದ್ವಿ ಆ ಟ್ಯಾಕ್ಸ್ ಕೂಡ ರೆಡ್ಯೂಸ್ ಮಾಡಿದ್ವಿ. ಟ್ಯಾಕ್ಸ್ ಅನ್ನ ರೆಡ್ಯೂಸ್ ಮಾಡೋದಕ್ಕಿಂತ ಅವ್ರಿಗೆ ಲೈಸೆನ್ಸಿಂಗ್ ಅಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ಏನಾದ್ರು ಸಬ್ಸಿಡೀಸ್ ಕೊಡೋದು, ಈ ರೀತಿ ಎನ್ಕರೇಜ್ ಕೊಟ್ಟಾಗ ಗೌರ್ಮೆಂಟ್ ಎಲ್ಲ ನಮ್ಮ ಮೇಲೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಿದೆ ಅಂದ್ರೆ ನಮ್ಗೆ ಎನ್ಕರೇಜ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಡ ಹೇಳ್ಕೊತಾರಲ್ಲ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ ಇಷ್ಟೆಲ್ಲ ಪ್ರಾಫಿಟ್ ಬರ್ತಿದೆ ಅಂತ. ಸೊ ಈ ರೀತಿ ಎಲ್ಲ ರಿಫಾರ್ಮ್ಸ್ ಆಯ್ತು. ದೆನ್ ಇಂಡಿಯನ್ ಟ್ಯಾಕ್ಸ್ ಅಲ್ಲಿ ನಾನು ಆಗ್ಲೇ ನಾನೇ ಹೇಳಿದೆ ಬ್ಯಾಟ್ ಅನ್ನೋದಿತ್ತು, ಇದಕ್ಕಿಂತ ಮುಂಚೆ ವ್ಯಾಲ್ಯೂ ಆಡಿದ ಟ್ಯಾಕ್ಸ್ ಇಂಪೋಸ್ ಮಾಡ್ತಿದ್ವಿ, ಬಟ್ ಇಲ್ಲಿ ಟ್ಯಾಕ್ಸ್ ಡಬಲ್ ಅನ್ನೋದು ಆಗ್ತಿತ್ತು. ಅಂತಂದ್ರೆ
ಅದೇ ನಾವು ಇದೆ ಚಾಕ್ ಪೀಸ್ ನ ಹಿಂದೂಗಳಿಂದ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ, ಅಂದ್ರೆ ಅಲ್ಲಿಂದ ಬರ್ಲಿಕ್ಕೆ 1 ರೂಪಾಯಿ ಅಷ್ಟೇ ಆಗುತ್ತೆ ಚಾಕ್ ಪೀಸ್. ಬಟ್ ಆ ಚೆಕ್ ಪೋಸ್ಟ್ ಬಂದು 5 ಪೈಸೆ ಟ್ಯಾಕ್ಸ್ ನ ಕಟ್ಟಿದ್ದಕ್ಕೆ, ಟ್ಯಾಕ್ಸ್ ಮೀನ್ಸ್ ರೋಡ್ ಟ್ಯಾಕ್ಸ್ ನ ಟೋಲ್ ಫೀ ನ ಕಟ್ಟಿದ್ದಕ್ಕೆ 1.5 ರೂಪಾಯಿ ಆಯ್ತು ನನಗೆ. ಸೊ ಗೂಡ್ಸ್ ಮೇಲೆ ಈ ರೀತಿ ಟ್ಯಾಕ್ಸ್ ನ ಆಡ್ ಮಾಡೋದಕ್ಕೆ ಬದಲು ಒಂದೇ ಸರಿ ಆಡ್ ಮಾಡಿ ಅಂತ ಹೇಳ್ಬಿಟ್ಟು ಈ ವ್ಯಾಲ್ಯೂ ಆಡ್ ಟ್ಯಾಕ್ಸ್ ಅನ್ನೋದು ಜಿ ಎಸ್ ಟಿ 2016 ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಹಾಕ್ತಕ್ಕಂತಹ ಟ್ಯಾಕ್ಸ್. ಇಷ್ಟು ಟ್ಯಾಕ್ಸ್ ಸರ್ವಿಸಲ್ಲಿ. ದೆನ್ ಫೋರ್ತ್ ನಾವು ಡಿರೆಗ್ಯುಲೇಷನ್ ಅಂತಂದ್ರೆ ಗಾಳಿ ಡಿರೆಗ್ಯುಲೇಷನ್ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡ್ ರಿಲೇಟೆಡ್ ಇದೆ ಆ ಕಾನ್ಸೆಪ್ಟ್ ಹೋಗಿದ್ರೆ ನಿಮಗೆ